ನಿಜವಾದ ದೇಶಭಕ್ತರು ನಾವೇ, ಆ ಡೋಂಗಿಗಳಲ್ಲ. ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂತ ನಮ್ಮ ದೇಶ ಇವತ್ತು ಒಂದಾಗಿ ಉಳಿದಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದಂತ ಸಂವಿಧಾನದಿಂದ ದೇಶ ಒಂದಾಗಿ ನಿಂತಿದೆ. ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೆ ರಕ್ಷಣೆ ಸಿಕ್ಕಿದ್ರೆ ಅದು ಸಂವಿಧಾನದಿಂದ ಸಿಕ್ಕಿದ ರಕ್ಷಣೆ. ಒಂದು ವೇಳೆ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ರೀತಿಯಲ್ಲಿ ಇಲ್ಲದಿರ್ತಿದ್ರೆ ನಾವಿಲ್ಲಿ ಸೇರುವಾಗಿ ಕೂಡ ಇರಲಿಲ್ಲ, ನಾವಿಲ್ಲಿ ಸೇರುವಾಗಿರ್ಲಿಲ್ಲ. ಈ ಹಕ್ಕನ್ನ ಕೊಟ್ಟದ್ದು, ನಮಗೆ ಬದುಕುವ ಹಕ್ಕನ್ನ, ಪ್ರತಿಭಟಿಸುವ ಹಕ್ಕನ್ನ ಕೊಟ್ಟಂತದ್ದು ನಮ್ಮ ಭಾರತ ದೇಶದ ಸಂವಿಧಾನ. ಇವತ್ತು ಆ ಸಂವಿಧಾನವನ್ನ ಅಡಿಮೇ ಮಾಡಲಿಕ್ಕೆ ಹೊರಟ್ರೆ ಈ ದೇಶ ಖಂಡಿತವಾಗಿಯೂ ಸುಮ್ಮನೆ ಇರೋದಿಲ್ಲ ಅಂತಕ್ಕಂತಹ ಒಂದು ಎಚ್ಚರಿಕೆಯ ಗಂಟೆ ಇಡೀ ದೇಶದಲ್ಲಿ ಇವತ್ತು ಅಮಿತ್ ಶಾ ಮತ್ತು ಮೋದಿಗೆ ಮುಟ್ತಾ ಇದೆ. ಈಗಾಗಲೇ ಅಮಿತ್ ಶಾ ಮತ್ತೆ ಮೋದಿ ನರ್ವಸ್ ಆಗ್ಲಿಕ್ಕೆ ಶುರು ಆಗಿದ್ದಾರೆ. ದೇಶದ ಜನತೆ ಎದು ಯಾರು ಕೂಡ ನಿಲ್ಲಕ್ಕಾಗೋದಿಲ್ಲ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. 1992ರಲ್ಲಿ ಡಿಸೆಂಬರ್ 6ರಂದು ಬಾಬ್ರಿ ಮಸ್ಜಿದ್ ಅನ್ನು ಕೆಡವಿದಂತಹ ಸಂದರ್ಭದಲ್ಲಿ ಮುಸ್ಲಿಂ ಲೀಗಿನ ಅಧ್ಯಕ್ಷರು, ಆಗಿನ ಅಧ್ಯಕ್ಷರು ಮೊಹಮ್ಮದ್ ಅಲಿ ಶಿನಾ ತಂಗಲ್ ಅವರು ಒಂದು ಕರೆ ಕೊಡ್ತಾರೆ ಕೇರಳದಲ್ಲಿ. ಏನ್ ಕರೆ? ಅಲ್ಲಿ ನಮ್ಮ ಮಸೀದಿಯನ್ನು ಹೊಡೆದಿರ್ಬೋದು, ಆದ್ರೆ ಕೇರಳದ ಒಂದೇ ಒಂದು ದೇವಸ್ಥಾನದ ಒಂದು ಇಷ್ಟು ಮಣ್ಣು ಕೂಡ ಅಲ್ಲಾಡದಂತೆ ಮುಸ್ಲಿಮರು ರಕ್ಷಣೆ ಕೊಡಬೇಕು ಎಂತಕ್ಕಂತ ಮಾತನ್ನ, ದೇವಸ್ಥಾನಗಳಿಗೆ ತೊಂದರೆ ಆಗದಂತೆ ನೋಡ್ಕೊಡುವ ಜವಾಬ್ದಾರಿ ಮುಸ್ಲಿಮರಿಗೆ ಅಂತಕ್ಕಂತ ಕರೆಯನ್ನ ಮೊಹಮ್ಮದ್ ಅಲಿ ತಂಗಲ್ ಅವ್ರು ಕೊಡ್ತಾರೆ. ಇವತ್ತು ನಮ್ಮ ದೇಶದ ಹಿಂದೂಗಳು ಪ್ರತಿಜ್ಞೆ ಮಾಡಬೇಕು, ಮುಸ್ಲಿಮರಿಗೆ ಈ ಕಾನೂನಿನಿಂದ ತೊಂದರೆ ಆಗದೆ ಅಂತ ನೋಡ್ಕೊಳ್ಳುವ ಜವಾಬ್ದಾರಿ ನಾವು ಹಿಂದೂಗಳು ವಹಿಸ್ತೇವೆ ಅಂತಕ್ಕಂತಹ ಕರೆಯನ್ನ ಹಿಂದೂಗಳು ಕೊಡುವಂತಹ ಒಂದು ಕಾಲಘಟ್ಟ ಇವತ್ತು ಬಂದಿದೆ. ಸುಪ್ರೀಂ ಕೋರ್ಟ್ ಜೀವಂತ ಇದ್ರೆ, ಸುಪ್ರೀಂ ಕೋರ್ಟ್ ಜೀವಂತ ಇದ್ರೆ ನಾಡಿದ್ದು ಡಿಸೆಂಬರ್ 18ರಂದು ಈ ಕಾನೂನಿನ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಇದರ ಬಗ್ಗೆ ವಾದ ವಿವಾದ ಮಂಡನೆ ಆಗ್ಲಿಕ್ಕಿದೆ. ಈ ಸುಪ್ರೀಂ ಕೋರ್ಟ್ ಜೀವಂತ ಇದ್ರೆ ಸಿಎಎ ಕಾನೂನನ್ನ ಕಿತ್ತು ಅರಬ್ಬಿ ಸಮುದ್ರಕ್ಕೆ ಬಿಸಾಡುವಂತ ಕೆಲಸವನ್ನ, ಇಡೀ ದೇಶಕ್ಕೆ ನ್ಯಾಯವನ್ನ ಒದಗಿಸಿಕೊಡುವಂತ, ಇಲ್ಲಿ ಹಿಂದೂಗಳಿಗೆ, ಮುಸಲ್ಮಾನರಿಗೆ, ಸಿಖ್ಖರಿಗೆ, ಬೌದ್ಧರಿಗೆ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂತ ಒಂದು ಕರ್ತವ್ಯವನ್ನ ಸುಪ್ರೀಂ ಕೋರ್ಟ್ ಮಾಡಬೇಕಾಗಿದೆ. ಅದು ಸುಪ್ರೀಂ ಕೋರ್ಟ್ ನಮ್ಮ ಅಂತಿಮವಾದಂತ ಒಂದು ಅಸ್ತ್ರ. ಒಂದು ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ನಮಗೆ ನ್ಯಾಯ ಸಿಗದಿದ್ರೆ ಇಡೀ ಭಾರತ ದೇಶದ 130 ಕೋಟಿ ಜನ ಈ ಕಾನೂನನ್ನ ಅನುಷ್ಠಾನ ಆಗಲಿಕ್ಕೆ ಬಿಡುವುದಿಲ್ಲ ಎಂಬತಕ್ಕಂತ ಸಂಕಲ್ಪವನ್ನ ಎಲ್ಲರೂ ಮಾಡಬೇಕು ಎಂತಕ್ಕಂತ ಮಾತು. ಇದರಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ಎಲ್ಲರೂ ಸೇರಿ ನಾವು ಎಲ್ಲರೂ ಒಂದೇ ಅಂತಕ್ಕಂತ ಈ ದೇಶದ ಆತ್ಮ ಏನಿದೆ, ವಸುದೈವ ಕುಟುಂಬಕಂ, ಇಡೀ ಪ್ರಪಂಚವೇ ಒಂದು ಕುಟುಂಬ ಅಂತ ಸಾರಿದಂತ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಲಿಕ್ಕೆ ನಾವು ಯಾರು ಬಿಡೋದಿಲ್ಲ ಅಂತಕ್ಕಂತ ರೀತಿಯಲ್ಲಿ ನಾವು ಈ ಸಂದರ್ಭದಲ್ಲಿ ಹೋರಾಟವನ್ನು ಮಾಡೋಣ. ಯಾರು ಹೆದರುವ ಅಗತ್ಯಿಲ್ಲ. NRC ಅವ್ರು ಬಂದು ನನ್ನ ಹತ್ರ ದಾಖಲೆ ಕೇಳಿದ್ರೆ, ನಾನು ಪುನಃ ಈ ದೇಶದ ಒಂದು ಪೌರ ಅಂತ ನಾನು ಸಾಬೀತು ಮಾಡ್ಲಿಕ್ಕೆ ಹೋಗೋದಿಲ್ಲ. NRC ಅವ್ರು ಬೇಕು, ನಾನು ಜೈಲಿಗೆ ಹಾಕ್ಲಿ ಎಲ್ಲಿಗೆ ಹಾಕ್ಲಿ, ಐ ವಿಲ್ ಬಾಯ್ಕಾಟ್ NRC. ಯಾಕಂದ್ರೆ ಈ ದೇಶದಲ್ಲಿ ಹುಟ್ಟಿದವರಿಗೆ ಪುನಃ ನೀವು ಪೌರರು, ನೀವು ಈ ದೇಶದ ಪ್ರಜೆಗಳು ಅಂತ ನಿಮ್ಮ ಹತ್ರ ಪ್ರೂಫ್ ಕೇಳೋದಿದೆ ಅಲ್ಲ. ಇದು ತುಗ್ಲಾಕ್ ದರ್ಬಾರು. ಇದಕ್ಕಿಂತ ದೊಡ್ಡ ಒಂದು ಮೂರ್ಖತನ ಬೇರೆ ಯಾವುದೇ ಒಂದು ಪ್ರಧಾನಮಂತ್ರಿಗಳಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತ ಮಾತನ್ನ ಹೇಳಿ ನಾವೆಲ್ಲರೂ ಒಂದಾಗಿರೋಣ, ಧೈರ್ಯವಾಗಿರೋಣ. ನಮ್ಮ ಶಕ್ತಿ ಎದುರು BJP ಸರ್ಕಾರ ನಾಲಾಯಕಾಗಿ ಅದನ್ನ ಗೋರಿಸುವಂತ ಕೆಲಸವನ್ನ ಮಾಡೋಣ ಅಂತಕ್ಕಂತ ಮಾತನ್ನ ಹೇಳಿ ಸಂಪೂರ್ಣವಾಗಿ ನೀವು ಎಲ್ಲಿ ಕರಿತೀರಿ ಅಲ್ಲಿ ನಾನು ಬಂದು ನಿಮ್ಮ ಜೊತೆಗೆ ಇರಲಿಕ್ಕೆ ಸಿದ್ಧರಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿ 12 ಮಾತನ್ನು ಮುಗಿಸ್ತೇನೆ.